ಕಾಪು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ಹೇಳುವಂತ ಸಮಯ ಈ ಬಾರಿ ಜಿದ್ದಿನ ಕಣವಾಗಿ ಮಾರ್ಪಟಾಗಿರುವಂತ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ ಸದ್ಯದ ಟ್ರೆಂಡ್ ಇಂದಿನ ಕಾಲ್ ಮಾಡಿ ವೋಟ್ ಮಾಡಿ ಎರಡನೇ ಕ್ಷೇತ್ರದ ಮತದಾನ ಅಂತ್ಯಗೊಂಡಿದೆ ಅದರ ರಿಸಲ್ಟ್ಸ್ ಕೂಡ ಈಗ ಹೊರಗಡೆ ಬರುತ್ತೆ ಕಾಪು ಕ್ಷೇತ್ರದಿಂದ ಬೆಳಗ್ಗೆಯಿಂದ ಪವರ್ಜಿರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಕರೆಗಳು ಬಂದಿದ್ದಾವೆ ಕಾಪು ವಿಧಾನಸಭಾ ಕ್ಷೇತ್ರದ ಮತದಾರರು ಯಾವ ಪಕ್ಷಕ್ಕೆ ಹೆಚ್ಚಿನ ಮತವನ್ನ ಹಾಕಿದ್ದಾರೆ ಲೆಟ್ ಅಸ್ ಸೀ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ ಸದ್ಯದ ಟ್ರೆಂಡ್ ಸದ್ಯಕ್ಕೆ ಯಾವ ಪಕ್ಷಗಳ ನಡುವೆ ಬಲ ಇದೆ ಉಡುಪಿ ಜಿಲ್ಲೆಯ ಪ್ರಮುಖ ಕ್ಷೇತ್ರಗಳಲ್ಲಿ ಕಾಪು ವಿಧಾನಸಭಾ ಕ್ಷೇತ್ರ ಕೂಡ ಒಂದು ಕಾಪು ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಗೆದ್ದು ಬರುವಂತ ಪಕ್ಷ ಯಾವುದು ಕಾಪು ಮತದಾರರಿಂದ 10170 ಮತಗಳು ಚಲಾವಣೆಯಾಗಿದ್ದಾವೆ ಪುರುಷರಿಂದ 8880 ಅಂಡ್ 1290 ಮಹಿಳೆಯರು ಮತವನ್ನ ಹಾಕಿ ಫ್ರೀಡಂ ಆಪ್ ಅಲ್ಲಿ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದಾರೆ ಇನ್ನು ಇತರ ಅಭ್ಯರ್ಥಿಗಳಿಗೆ 42 ಮತಗಳು ಲಭಿಸಿದ್ದಾವೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರವಾಗಿ 8202 ಮತಗಳು ಲಭಿಸಿದೆ ಬಿಜೆಪಿಗೆ 7074 ಪುರುಷರು 1128 ಮಹಿಳೆಯರು ಮತವನ್ನ ಹಾಕಿದ್ದಾರೆ ಇನ್ನು ಜೆಡಿಎಸ್ ಪಕ್ಷಕ್ಕೆ 30 ಮತ ಬಂದಿರೋದು ಜೆಡಿಎಸ್ ಗೆ ಪುರುಷ ಮತದಾರರು 30 ಜನ ಮತ ಹಾಕಿದ್ದಾರೆ ಮಹಿಳೆಯರು ಯಾರು ಕೂಡ ಮತ ಹಾಕಿಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ 1896 ಮತಗಳು ಚಲಾವಣೆಯಾಗಿದ್ದಾವೆ 1734 ಪುರುಷರು 162 ಮಹಿಳೆಯರು ಕಾಂಗ್ರೆಸ್ ಪಕ್ಷದ ಪರವಾಗಿ ವೋಟ್ ಹಾಕಿದ್ದಾರೆ ಕಾಪು ಕ್ಷೇತ್ರದಲ್ಲಿ ಬಿಜೆಪಿ ಪರವಾಗಿ ಶೇಕಡಾ 81ರಷ್ಟು ಮತಗಳು ದಾಖಲಾಗಿದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಟ್ಟು ಶೇಕಡಾ 19ರಷ್ಟು ಮತಗಳು ಮಾತ್ರ ದಾಖಲಾಗಿರೋದು ಇನ್ನು ಜಾತ್ಯತೀತ ಜನತಾದಳ ಪಕ್ಷದ ಪರವಾಗಿ ಶೇಕಡಾ 0 ಅಂತ ಹೇಳಬೇಕು ಎಷ್ಟು ಪರ್ಸೆಂಟೇಜ್ ಅಂತ ತಗೊಳ್ಳೋದಾದ್ರೆ ಇನ್ನು ಇತರ ಅಭ್ಯರ್ಥಿಗಳ ಪರವಾಗಿ ಕೂಡ ಶೇಕಡಾ 0 ಅಷ್ಟು ಮತವನ್ನ ಪಕ್ಷ ಮತದಾರರು ಹಾಕಿದ್ದಾರೆ ಕಾಂಗ್ರೆಸ್ ವಿರುದ್ಧ 6306 ಮತಗಳ ಅಂತರದಿಂದ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇಂದಿನ ಎರಡನೇ ಕ್ಷೇತ್ರದ ಫಲಿತಾಂಶ ಕಾಪು ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ ಭರ್ಜರಿ ಮುನ್ನಡೆ ಇರೋದನ್ನ ನೋಡ್ತಾ ಇದೀವಿ ಕಾಪು ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಜಯಭೇರಿ ಬಾರಿಸುವಂತ ಮುನ್ಸೂಚನೆ ಕಾಣಿಸ್ತಾ ಇದೆ ಜನತಾ ಭಾರತೀಯ ಜನತಾ ಪಕ್ಷದ ಪರವಾಗಿ ಕಾಪು ಕ್ಷೇತ್ರದ ಮತದಾರರ ಒಲವಿದೆ ಇದು ಕಾಪು ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಇದು ಕಾಪು ಕ್ಷೇತ್ರದ ಹಾಲಿ ಶಾಸಕ ಲಾಲಾಜಿ ಮೆಂಡನ್ ಬಗ್ಗೆ ಮತದಾರರು ಬೇಸರಗೊಂಡಿರುವ ಹಾಗೆ ಕಾಣಿಸ್ತಾ ಇದೆ ಲಾಲಾಜಿ ಮೆಂಡನ್ ಬದಲು ಹೊಸ ಮುಖವನ್ನ ಅಲ್ಲಿನ ಮತದಾರರು ಬಯಸಿದ್ದಾರೆ ಬಿಜೆಪಿ ಮುಖಂಡ ಗುರ್ಮೆ ಸುರೇಶ್ ಶೆಟ್ಟಿ ಪರ ಮತದಾರರು ಒಲವನ್ನ ತೋರಿಸ್ತಾ ಇದ್ದಾರೆ ಪಕ್ಷ ಸಂಘಟನೆಯಲ್ಲಿ ಆರ್ಎಸ್ಎಸ್ ಹಿನ್ನೆಲೆಯ ಗುರ್ಮೆ ಸುರೇಶ್ ಶೆಟ್ಟಿ ತೊಡಗಿಸಿಕೊಂಡಿದ್ದಾರೆ ಗುರ್ಮೆ ಸುರೇಶ್ ಶೆಟ್ಟಿ ಹೆಸರಿನಲ್ಲಿ ಹೆಚ್ಚು ಕರೆಯನ್ನ ಅಲ್ಲಿನ ಮತದಾರರು ಮಾಡಿದ್ದಾರೆ ಅವರ ಹೆಸರು ಹೇಳಿ ಹೆಚ್ಚಿನ ಓಟ್ಗಳನ್ನು ಹಾಕಿದ್ದಾರೆ ಹಾಲಿ ಶಾಸಕರ ಬದಲಿಗೆ ಗುರ್ಮೆ ಸುರೇಶ್ ಶೆಟ್ಟಿಗೆ ಬಿಜೆಪಿ ಟಿಕೆಟ್ ನೀಡುವಂತೆ ಮತದಾರರು ಒತ್ತಾಯಿಸ್ತಾ ಇದ್ದಾರೆ ಬಿಜೆಪಿ ಸಂಘಟನೆಯ ಎದುರು ಕಾಂಗ್ರೆಸ್ ಪಕ್ಷ ಸಿಕ್ಕಾಪಟ್ಟೆ ಮಂಕಾಗಿ ಹೋಗಿದೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಪ್ರತಿನಿಧಿಸುವಂತ ಕ್ಷೇತ್ರ ಇದು ಕಾಂಗ್ರೆಸ್ ಯಾಕೋ ಇನ್ನು ಎಚ್ಚೆತ್ತುಕೊಳ್ಳಬೇಕು ಅಲ್ಲಿ ಗುಂಪುಗಾರಿಕೆಯಿಂದ ಕಾಂಗ್ರೆಸ್ ಪಕ್ಷ ಅಲ್ಲಿ ಕಳೆಗುಂದಿದೆ ಅದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಟಿಕೆಟ್ಗಾಗಿ 16 ಆಕಾಂಕ್ಷಿಗಳು ಈಗ ಆಲ್ರೆಡಿ ಕೆಪಿಸಿಸಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ ಇದು ಕಾಪು ಕ್ಷೇತ್ರದ ಸದ್ಯದ ಚುನಾವಣಾ ಪೂರ್ವ ಸಮೀಕ್ಷೆ ಎಸ್ ಸುರೇಶ್ ಗುರುಮೇಶ್ ಶೆಟ್ಟಿ ಇವರ ಪರವಾಗಿ ಮತದಾರರ ಒಲವಿದೆ ಪರ್ಸೆಂಟೇಜ್ ನೋಡ್ತಾ ಹೋಗೋಣ ಬಿಜೆಪಿ 81% ಕಾಂಗ್ರೆಸ್ 19% ಜೆಡಿಎಸ್ 0% ಅಂಡ್ ಅದರ್ಸ್ 0% ಸೊ ಸದ್ಯ ಕಾಪು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ರಿಸಲ್ಟ್ಸ್ ಅನ್ನ ನಾವು ಗಮನಿಸ್ತಾ ಹೋದ್ವಿ ಬಿಜೆಪಿ 6300 ಚಿಲ್ಲರೆ ಮತಗಳಿಂದ ಕಾಂಗ್ರೆಸ್ಗಿಂತ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಸೊ ಇಲ್ಲಿ ಸುರೇಶ್ ಗುರುಮೇಶ್ ಶೆಟ್ಟಿ ಪರವಾಗಿ ಮತದಾರರು ಒಲವನ್ನ ತೋರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇದು ಇಂದಿನ ಎರಡನೇ ಕ್ಷೇತ್ರದ ಫಲಿತಾಂಶ ಆಗಿತ್ತು ಇನ್ನಿವತ್ತಿನ ಮೂರನೇ ಕ್ಷೇತ್ರ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರ ಅಲ್ಲಿಗೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ಸ್ಗಳು ಬರ್ತಾ ಇದೆ ಅಲ್ಲಿನ ವೋಟರ್ಸ್ ಕಾಲ್ ಮಾಡಿ ತಮ್ಮ ಆಯ್ಕೆಯನ್ನ ತಿಳಿಸ್ತಾ ಇದ್ದಾರೆ ಸೊ ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನ ತಿಳಿಸಿ ಫ್ರೀಡಂ ಆಪ್ ಅಲ್ಲಿ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ